ಸಾನಿಯಾ ಹಾಗೂ ರೂಪೇಶ್ ಬಗ್ಗೆ ಗಾಸಿಪ್ ಹಬ್ಬಿಸಿದಕ್ಕೆ ಸೋಮಣ್ಣಗೆ ನೆಟ್ಟಿಗರು ಚೀಮರಿ ಹಾಕಿದ್ದಾರೆ. ಹೌದು, ರೂಪೇಶ್ ಹಾಗೂ ಸಾನಿಯಾ ಹೆಚ್ಚು ಸಮಯ ಒಟ್ಟಾಗಿ ಕಳೆಯುತ್ತಿದ್ದಾರೆ ಎಂಬ ಕಾರಣಕ್ಕೆ ಅವರ ಬಗ್ಗೆ ಸೋಮಣ್ಣ ಅವರು ಇತರ ಸ್ಪರ್ಧಿಗಳ ಜೊತೆ ನಾನಾ ರೀತಿಯ ಮಾತನಾಡಿದ್ದಾರೆ. ನಟಿ ಸಾನಿಯಾ ಚಿಕ್ಕ ವಯಸ್ಸಿನಲ್ಲೇ ಧಾರಾವಾಹಿಯಲ್ಲಿ ನಟಿಸಿ ಗುರುತಿಸಿಕೊಂಡರು. ಆದರೆ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ತಂದೆಯ ಪ್ರೀತಿ ಸಿಗದೆ ಕಣ್ಣೀರು ಹಾಕಿದ್ದಾರೆ. ಸಾನಿಯಾ ಬಾಯ್ ಫ್ರೆಂಡ್ ಜೊತೆ ಕುಳಿತಿರುವಾಗ ಮಲತಂದೆ ಅದನ್ನು ವಿಡಿಯೋ ಮಾಡಿದ್ದರು. ಈ ವಿಚಾರದಲ್ಲೂ ಸಾನಿಯಾ ಸಾಕಷ್ಟು ನೊಂದಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಸಾನಿಯಾ ಮತ್ತೆ ಕಣ್ಣೀರು ಹಾಕಿದ್ದಾರೆ. ಇಬ್ಬರು ಒಟ್ಟಾಗಿ ಇರುತ್ತಾರೆ ಎಂಬ ಕಾರಣಕ್ಕೆ ಅವರ ಬಗ್ಗೆ ಗಾಸಿಪ್ ಹಬ್ಬಿಸಲಾಗುತ್ತಿದೆ. ಸೋಮಣ್ಣ ಅವರು ಇವರ ಬಗ್ಗೆ ನಾನಾ ರೀತಿಯ ಮಾತುಗಳನ್ನು ಆಡುತ್ತಿದ್ದಾರೆ. ಇದು ಸಾನಿಯಾ ಬೇಸರಕ್ಕೆ ಕಾರಣವಾಗಿದೆ. ಸಾನಿಯಾ ಹಾಗೂ ರೂಪೇಶ್ ಮಧ್ಯೆ ಒಳ್ಳೆಯ ಫ್ರೆಂಡ್ಶಿಪ್ ಇದೆ. ಇಬ್ಬರು ಒಟ್ಟಾಗಿ ಸಿನಿಮಾ ಮಾಡಬೇಕು ಎಂಬ ಅಭಿಪ್ರಾಯವನ್ನು ಮನೆಯ ಕೆಲ ಸದಸ್ಯರು ವ್ಯಕ್ತಪಡಿಸಿದ್ದರು. ಈ ಮಾತನ್ನು ಕೇಳಿ ಸಾನಿಯಾ ಕೂಡ ಖುಷಿಪಟ್ಟಿದ್ದರು. ರೂಪೇಶ್ ಹಾಗೂ ಸಾನಿಯಾ ಸಮಯ ಸಿಕ್ಕಾಗೆಲ್ಲ ಒಟ್ಟಾಗಿ ಕಾಲ ಕಳೆಯುತ್ತಿದ್ದಾರೆ, ಹೆಚ್ಚು ಮಾತನಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಅವರ ಬಗ್ಗೆ ಸೋಮಣ್ಣ ಅವರು ಇತರ ಸ್ಪರ್ಧಿಗಳ ಜೊತೆ ನಾನಾ ರೀತಿಯಲ್ಲಿ ಮಾತನಾಡಿದ್ದಾರೆ. ನಮ್ಮ ಮನೆಯಲ್ಲಿ ರೂಪೇಶ್ ಮತ್ತು ಸಾನಿಯಾ ಹೆಚ್ಚು ಕಚ್ಚಿಕೊಂಡಿದ್ದಾರೆ ಎಂಬ ವಾಕ್ಯವನ್ನು ಬಳಸಿದ್ದಾರೆ. ಈ ವಿಚಾರ ಸಾನಿಯಾ ಹಾಗೂ ರೂಪೇಶ್ ಕಿವಿಗೂ ಬಿತ್ತಿದೆ. ಈ ಬಗ್ಗೆ ಸೋಮಣ್ಣ ಬಳಿ ಪ್ರಶ್ನೆ ಮಾಡಿದಾಗ ಅವರು ತಮ್ಮದೇ ಆದ ವಾದವನ್ನು ಮುಂದಿಟ್ಟಿದ್ದಾರೆ. ನೀವಿಬ್ಬರು ಹೆಚ್ಚು ಸಮಯ ಕಳೆದಿದ್ದು ಸತ್ಯ, ನಾನು ಕಣ್ಣಾರೆ ಅದನ್ನು ನೋಡಿದ್ದು ಸತ್ಯ ಎಂದು ಸೋಮಣ್ಣ ಹೇಳಿದರು. ಇಬ್ಬರು ಒಟ್ಟಾಗಿ ಸಮಯ ಕಳೆದಿದ್ದು ಎಂಬ ಮಾತ್ರಕ್ಕೆ ಅವರ ಮಧ್ಯೆ ಫ್ರೆಂಡ್ಶಿಪ್ ಇರಬಾರದು ಎಂಬ ರೂಲ್ಸ್ ಇದೆಯೇ ಎಂದು ಸಾನಿಯಾ ಪ್ರಶ್ನೆ ಮಾಡಿದರು. ನನಗೆ ಯಾರ ವ್ಯಕ್ತಿತ್ವವನ್ನು ಡ್ಯಾಮೇಜ್ ಮಾಡಬೇಕು ಎಂಬ ಉದ್ದೇಶ ಇಲ್ಲ ಎಂದು ಸೋಮಣ್ಣ ಹೇಳಿದರು. ಹಾಗೆ ಉದ್ದೇಶ ಇಲ್ಲ ಎಂದ ಮೇಲೆ ಈ ರೀತಿ ಏಕೆ ಮಾಡುವಿರಿ ಎಂದು ಸಾನಿಯಾ ಪ್ರಶ್ನೆ ಮಾಡಿದರು. ಜೊತೆಗೆ ತುಂಬಾನೇ ನೊಂದುಕೊಂಡರು. ಸೋಮಣ್ಣ ಅವರ ನಡೆ ಕಂಡು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಅಸಮಾಧಾನ ಹೊರಹಾಕಿದ್ದಾರೆ. ರೂಪೇಶ್ ಅವರನ್ನು ಕೆಟ್ಟದಾಗಿ ಬಿಂಬಿಸಬೇಕು ಎಂಬ ಕಾರಣಕ್ಕೆ ಈ ರೀತಿ ಮಾಡಲಾಗುತ್ತಿದೆ ಎಂದು ಕೆಲವರು ಆರೋಪಿಸಿದ್ದಾರೆ. ಸೋಮಣ್ಣ ಅವರು ತಿಳಿದವರಾಗಿ ಈ ರೀತಿ ಮಾಡಬಾರದಿತ್ತು ಎಂದು ಇನ್ನೂ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟನೆಯಿಂದ ರೂಪೇಶ್ ಅವರ ಅಭಿಮಾನಿಗಳ ಬಳಗ ಇನ್ನೂ ದೊಡ್ಡದಾಗಿದೆ. ಬಿಗ್ ಬಾಸ್ ಓಟಿಟಿ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ತಪ್ಪದೇ ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ಬಿಗ್ ಬಾಸ್ನ ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.